आ मनेनल्लिरबेकादळु नीने पुण्य ननगू आ मने जोते एन संबंध इदे अन्नोदु निंगू चेन्नागि गोत्तिदे अल्वा नन्न मगळल्दे बेरे यारे आ मनेनल्लिद्रु नंग खंडित इष्ट आगोदिल्ल इदे कारणक्के अम्मा नानु आ मने बिट्टु होगो निर्धार माडिद्दु अम्मा आ मनेल निम जीव इदे निम ओळ्ळे नेनपुगळेल्ल आ मने जोते सेरिकोंडिदे आदरू निमगे आ मनेगे बरोदक्कागल्ल नीवु इल्लदे इरो मनेयल्लि नानु हेगम्म इरलि निमगे आ मनेयल्लि प्रवेश इल्ल अन्नो कल्पनेने ननगे उसिरु कट्टिस्तिदे नावल्लिरल्ल पुण्य नानल्लिगे बरोदक्कागोदिल्ल आद्रे नीनु इरबारदु अंत अल्ल हाग नी योचने माड्ता इरोदे तप्पु नीनु अल्ले इरबेकम्म इल्ल अम्म सत्य गोत्तिल्लदे इरोवाग आ मने बेरे रीतिने इत्तु ईगेल्ल बदलागिदे मोदलिन रीति एनू इल्ल मने आ मनेली जनरु संबंधगळु ईगेल्ल बेरे तर आद्रे इदेल्लदरिंद नोवागदु निमगे आ कष्ट निमगे बेड अम्म नन्न निर्धार सरियागिदे अंत निदानवागि निमगे अर्थ आगुत्ते तप्पु पुण्य ननगे एनु बेकु एनु बेड अन्नोदु निनगे अर्थ आगता इल्ल ಏನಾಯ್ತು ಮಾತಾಡಿದ್ರಾ ಮಾತಾಡಿದ ಪ್ರಕಾಶ್ ಆದ್ರೆ ಅವನ ತಲೆಗೆ ಎಷ್ಟು ಹೋಯ್ತೋ ಹೋಗಿಲ್ಲೋ ನನಗಂತೂ ಗೊತ್ತಿಲ್ಲ ಆ ಕಡೆ ಅಂದ್ರೆ ಪುಣ್ಯ ಅವಳು ನಿರ್ಧಾರ ಚೇಂಜ್ ಮಾಡಲ್ಲ ಅಂತಾಳೆ ಈ ಕಡೆ ಇವನು ಬಾಯಿ ಬಿಟ್ಟು ಮಾತಾಡೋಕೆ ರೆಡಿ ಇಲ್ಲ ಹೀಗೆ ಆದ್ರೆ ನಾವು ಚಾನ್ಸ್ ಕೊಳ್ಕೊತೀವಿ ಅಂಕಲ್ ಪುಣ್ಯ ಏನಾದರೂ ಮನೆ ಖಾಲಿ ಮಾಡಿದ್ರೆ ಮುಗದೆ ಹೋಯ್ತು ಅವರಿಬ್ಬರು ಕಾಂಟ್ಯಾಕ್ಟ್ ತಪ್ಪ ಹೋಗುತ್ತೆ ಹಾಗಾಗಕ್ಕೆ ಮುಂಚೆ ನಾವು ಏನಾದರೂ ಮಾಡಲೇಬೇಕು ಅಂಕಲ್ ಅದನ್ನ ಮಾತಾಡಬೇಕು ಅಂತಾನೆ ನಿನ್ನನ್ನು ಕರೆದಿದ್ದು ಪ್ರಕಾಶ್ ಇದಕ್ಕಿರೋ ಪರಿಹಾರ ಒಂದೇ ಪ್ರಕಾಶ್ ಆಕಾಶ್ ಪುಣ್ಯ ಮದುವೆ ಮಾಡೋದು ಅಂಕಲ್ ಏನು ಹೇಳ್ತಿದ್ದೀರಾ ಗೊತ್ತಪ್ಪ ನಾನೇ ಈ ನಿರ್ಧಾರ ತಗೊಳ್ಳೋದು ನನಗೂ ಇಷ್ಟ ಇಲ್ಲ ಅವರಿಬ್ಬರು ಪರಸ್ಪರ ಮಾತಾಡ್ಕೊಳ್ತಾರೆ ಅಂತ ನಾನು ಕಾದೆ ಆದ್ರೆ ಆ ಕೆಲಸ ಆಗ್ತಾ ಇಲ್ಲ ಇನ್ನೂ ಲೇಟ್ ಆದ್ರೆ ಪುಣ್ಯ ದೂರ ಹೋಗ್ತಾಳೆ ಅಷ್ಟೇ ಅದಕ್ಕಿಂತ ಮೊದಲು ನಾನೇ ಹೋಗಿ ಅಜ್ಜಿ ಹತ್ರ ಮಾತಾಡ್ತೀನಿ ಅವರ ಮನೆಯವರಿಗೆಲ್ಲ ಈ ಪ್ರಪೋಸಲ್ ಖಂಡಿತ ಇಷ್ಟ ಆಗುತ್ತೆ ಅವರೆಲ್ಲ ಒಪ್ಪಿಕೊಳ್ಳುತ್ತಾರೆ ಆದ್ರೆ ಆಕಾಶ್ ಪುಣ್ಯ ಅವರಿಬ್ಬರು ಮನಸಲ್ಲಿ ಇರೋದನ್ನ ಹೇಳ್ಕೊಂಡೆ ಇಲ್ವಲ್ಲ ಡೈರೆಕ್ಟ್ ಆಗಿ ನೀವು ಮಾತಾಡೋದು ಅದು ಅವರ ಮನೆಯವರತ್ರ ಅಂದ್ರೆ ಹೀಗ ಆಗಬಾರದು ಅಂತ ನಾನು ಅನ್ಕೊಂಡಿದ್ದೆ ಪ್ರಕಾಶ್ ಆದ್ರೆ ಈಗ ಬೇರೆ ದಾರಿನೇ ಇಲ್ವಲ್ಲ ಈ ರೀತಿಲಾದರೂ ಪುಣ್ಯ ಮನೆ ಬಿಟ್ಟು ಹೋಗ ತಪ್ಪುತ್ತೆ ಮದುವೆ ಆದ್ರೆ ಅವಳು ಇಲ್ಲೇ ಇರಬೇಕು ಮದುವೆ ಅಂತ ಮಾತುಕತೆ ಆದ್ರೆ ಅವರಿಬ್ಬರು ಮನಸು ಬಿಚ್ಚಿ ಮಾತಾಡಲೇಬೇಕು ಎಲ್ಲಾ ಸಮಸ್ಯೆಗೂ ಇದೇ ಪರಿಹಾರ ಅಂತ ನನಗೆ ಅನಿಸ್ತಾ ಇದೆ ಕರೆಕ್ಟ್ ಅಂಕಲ್ ಇದೆ ಸರಿ ಐ ಸಪೋರ್ಟ್ ದಿಸ್ ಡಿಸಿಷನ್ ಸರಿ ಪ್ರಕಾಶ್ ನಾನು ಇವತ್ತೆ ಮಾತಾಡ್ತೀನಿ ಆಕಾಶ್ ಇಲ್ಲಿಗೆ ಬಂದ ಮೇಲೆ ಒಂದು ವಿಷಯ ನನಗೆ ಏನು ಅರ್ಥ ಆಗಿದ್ ಗೊತ್ತಾ ಪುಣ್ಯ
ಅವನ ಸರಿಯಾದ ದಾರಿ ತರಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅನ್ನೋದು ಅದು ಸತ್ಯ ಆಯ್ತು ಆಕಾಶ ಈಗ ಮೊದಲಿನ ಹಾಗಿಲ್ಲ ಅವನಲ್ಲಿ ಸಾಕಷ್ಟು ಒಳ್ಳೆ ಬದಲಾವಣೆಗಳಾಗಿದೆ ಅದಕ್ಕೆ ಕಾರಣ ನೀನೇ ನನ್ನ ಆಸೆ ಏನು ಗೊತ್ತಾ ನೀನು ಹೀಗೆ ಅವನ ಜೊತೆ ಇರಬೇಕು ಅನ್ನೋದು ಆ ಮನೆ ಬಿಟ್ಟು ಹೋದ್ರೆ ಅದಾಗದಿಲ್ಲ ಪುಣ್ಯ ನಾನು ಎಷ್ಟು ಸ್ವಾರ್ಥಿ ಅನ್ಕೋತಾ ಇದೀಯಾ ಅಲ್ವಾ ಇಲ್ಲ ಅಮ್ಮ ಖಂಡಿತ ಇಲ್ಲ ನಿಮ್ಮ ಮನಸ್ಸಲ್ಲಿರೋ ನೋವು ನೋಡಿ ಬೇಜಾರಾಗ್ತಿದೆ ಮಗನಿಗೋಸ್ಕರ ತಾಯಿ ಹೀಗೆಲ್ಲ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಎಷ್ಟೋ ಸರ್ತಿ ಯೋಚನೆ ಮಾಡಿದ್ದೀನಿ ನಾನು ಅವತ್ತು ಆಕಾಶನ ನನ್ನ ಜೊತೆನೆ ಕರ್ಕೊಂಡು ಹೋಗಿದ್ದಿದ್ರೆ ಈ ಒದ್ದಾಟ ನೋವು ಏನೂ ಇರ್ತಾ ಇರಲಿಲ್ಲ ನನ್ನ ಮಗ ನನ್ನ ಜೊತೆನೆ ಇರ್ತಾ ಇದ್ದ ನೀ ಹೇಳಿದ ನಿಜ ಪುಣ್ಯ ಆ ಮನೆಯಲ್ಲಿ ನನ್ನ ಜೀವನೇ ಇದೆ ನೀನ್ ಆ ಮನೆಯಲ್ಲಿ ಇದೆಯಾ ಅನ್ನೋದೇ ನನಗೊಂದು ನೆಮ್ಮದಿ ಆ ಮನೇನ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ನೋ ನೀನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದೀಯ ನನಗೋಸ್ಕರ ಇದೊಂದು ಮಾತು ನಡೆಸ್ಕೊಡ್ತೀಯ ಪುಣ್ಯ ಆ ಮನೆ ಬಿಟ್ಟು ಹೋಗ್ಬೇಡ ಯೋಚನೆ ಮಾಡು ಪುಣ್ಯ ಈಗ ಬಾ ನಾ ಅಡುಗೆ ಮಾಡ್ತೀನಿ ನೀ ಅಲ್ಲೇ ಕೂತ್ಕೊಂಡು ಮಾತಾಡು ನೀವು ಅಮ್ಮನ್ನ ಮೀಟ್ ಮಾಡೋಕ್ಕಾಗಲ್ಲ ನಿಮಗೆ ಬೇಜಾರಾಗುತ್ತೆ ಅಂತ ಗೊತ್ತಿದೆ ಆದರೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಮನಸ್ಸಲ್ಲಿರೋ ಗೊಂದಲ ಎಲ್ಲ ಹೋಗೋ ತನಕ ನಾನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ ನನ್ನ ಕ್ಷಮಿಸಿ ಆಕಾಶ್ ನಿಮ್ಮ ಎದುರುಗಡೆ ನಿಂತು ಈ ಮಾತು ಹೇಳಕ್ಕೆ ನಂಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಲೆಟರ್ ನಾನು ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ ನೀನಿವತ್ತು ಸ್ಟುಡಿಯೋಗೆ ಹೋಗಿಲ್ಲ ಅಂತ ಗೊತ್ತಾಯಿತು ಹೇಗೂ ಇಲ್ಲೇ ಇರ್ತೀಯ ಅಂತ ಅಂದ್ಕೊಂಡು ಬಂದೆ ಫ್ರೀ ಇದ್ನಲ್ಲ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಫೈನ್ ಮನೆಗೆ ತಾನೆ ಬಾ ಹೋಗೋಣ
ನೋ ಪುಣ್ಯ, ಒಳಗಡೆ ಕರ್ಕೊಂಡು ಹೋಗು, ಅವ್ರನ್ನ ಮೀಟ್ ಮಾಡಿಸು ಅಂತೆಲ್ಲ ನಾನು ಕೇಳಲ್ಲ. ಡೋಂಟ್ ವರಿ. ಆ ದಿನ ಬಂದಾಗ ನೀನೇ ಮೀಟ್ ಮಾಡಿಸ್ತೀಯ ಅಂತ ನಂಬಿಕೆ ನನಗಿದೆ. ಐ ಟ್ರಸ್ಟ್ ಯು. ಬಾ ಕೂತ್ಕೋ. ಇಷ್ಟೆಲ್ಲ ಕೇಳ್ಕೊಂಡ ಮೇಲೆ ಹೇಗೆ ಮನೆ ಬಿಟ್ಟು ಹೋಗ್ಲಿ? ಅಮ್ಮನ ಮನಸ್ಸಿಗೆ ಇನ್ನಷ್ಟು ನೋವಾಗೋದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಿ. ಆಕಾಶ್, ನೀನು ಇಲ್ಲೇ ಇರು ಅಂತ ಒತ್ತಾಯ ಮಾಡಲಿಲ್ಲ. ಬಾಯಿ ಮಾತಿಗೆ ಹೋಗ್ಲೇಬೇಕಾ ಅಂತ ಕೇಳಿದ್ರು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಸರಿಯಾಗಿ ಅರ್ಥ ಆಗ್ತಿಲ್ಲ. ಇಲ್ಲೇ ಇರು ಅಂತ ಇನ್ನು ಯಾವ ರೀತಿಲಿ ಹೇಳಿ ಪುಣ್ಯ? ನೀನ್ ಇಲ್ಲಿಂದ ಹೋಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನ್ ಯಾಕೆ ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನಾನ್ ಇಲ್ಲಿಂದ ಹೋಗ್ಬಾರ್ದು ಅಂತ ನಿಮ್ ಮನ್ಸಲ್ಲಿ ಇದ್ದಿದ್ರೆ ನೀವ್ ನನ್ನ ತಡಿತಿದ್ರಿ. ನೀನ್ ಹೋಗೋ ಹಾಗಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತಿದ್ರಿ. ಹೋಗ್ಲೇಬೇಕು ಅಂತ ನೀನ್ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಈಗ ನಾನು ಹೇಗೆ ಹೇಳಿದ್ರು ನೀನ್ ಕೇಳೋಕ್ ರೆಡಿ ಇಲ್ಲ. ಐ ನೋ, ನನ್ನಿಂದ ದೂರ ಹೋಗ್ಬೇಕು ಅನ್ನೋದು ನಿನ್ನ ಆಸೆ ಅನ್ಸತ್ತೆ. ಏನಾದ್ರೂ ಮ್ಯಾಜಿಕ್ ಆಗಿ ನೀನ್ ಇಲ್ಲೇ ಇರೋ ಹಾಗಾದ್ರೆ ಸರಹ ಪುಷ್ಪಂದು ಅವಳು ವಸ್ತು ಅಂತ ನನ್ನ ಹತ್ರ ಉಳ್ಕೊಂಡಿರೋದು ಇದೊಂದೇ. ಆಕಾಶ್ ಮದುವೆ ಆದ್ಮೇಲೆ ಅವನ ಹೆಂಡತಿಗೆ ಇದನ್ನ ಕೊಡ್ಬೇಕು ಅಂತ ಎತ್ತಿಟ್ಟಿದ್ದೆ. ಸೊ ಈ ಸರ ಈಗ ಪುಣ್ಯಾಗೆ ಅಲ್ವಾ? When are you going to tell me that? ಇನ್ನು ಪ್ರಕಾಶ್ ಹತ್ರ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ ಸದಾ. ಇಟ್ಸ್ ಅ ಬಿಗ್ ಡಿಸಿಷನ್, ಇಂಪಾರ್ಟೆಂಟ್ ಡಿಸಿಷನ್, ಬಟ್ ಮೊದಲು ನನ್ನ ಹತ್ರ ಮಾತಾಡಬೇಕು. ನಾನೇನ್ ಹೇಳ್ತೀನಿ ಅಂತ ತಿಳ್ಕೋಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ಲ ಅಲ್ವಾ? ಹರ್ಷಿತಾ, ನಿನ್ ಯಾಕೆ ಕೋಪ ಮಾಡ್ಕೊಳ್ತಾ ಇದೀಯಾ? ಪುಣ್ಯ ಆಕಾಶ್ ವಿಷಯ ನಾನು ಈಗಾಗಲೇ ನಿನಗೆ ಹೇಳಿದ್ದೀನಲ್ಲ. ಅದು ಅಲ್ಲದೆ ಇದು ಸಡನ್ ಆಗಿ ಬಂದಿರೋ ಯೋಚನೆ, ಬೇರೆ ದಾರಿ ಇಲ್ಲದೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ ನಾನು. ಎಲ್ರಿಗೂ ಹೇಳ್ಕೊಂಡು ಬರಬೇಕು ಅಂತ ನನಗೆ ಅನಿಸ್ಲಿಲ್ಲ ಅರ್ಚಿತಾ. ಅದು ಅಲ್ಲದೆ ಎಲ್ರಿಗೂ ಗೊತ್ತಾಗೋ ಮೊದಲು ಪುಣ್ಯ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಬೇಕು, ಅವ್ರ ಅಭಿಪ್ರಾಯ ಏನು ತಿಳ್ಕೋಬೇಕು. ನನ್ನ ಆಕಾಶ್ ಮದರ್ ಸದಾ, ಐ ಡಿಡ್ ಗಿವ್ ಬರ್ತ್ ಟು ಹಿಮ್, ಬಟ್ 24 ಇಯರ್ಸ್ ಅವನು ಸಾಕಿ ಬೆಳೆಸಿದ ನಾನು.
ನನ್ನ ಓನ್ ಚೈಲ್ಡ್ ಅನ್ನೋ ಹಾಗೆ ಅವನು ನೋಡ್ಕೊಂಡಿದ್ದೀನಿ. ಆಕಾಶ್ ಲೈಫ್ ಬಗ್ಗೆ ಇಂಥ ಬಿಗ್ ಡಿಸಿಷನ್ ತಗೊಳ್ಳೋವಾಗ ನನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋ ಮಿನಿಮಮ್ ಕನ್ಸರ್ನ್ ನಿಮ್ಗಿರ್ಲಿಲ್ಲ ಅಲ್ವಾ? ಪ್ಲೀಸ್ ಅರ್ಚಿತ, ಇದೊಂದು ದೊಡ್ಡ ವಿಷಯ ಮಾಡಬೇಡ. ನೀನು ಆಕಾಶನ ಚೆನ್ನಾಗಿ ನೋಡ್ಕೊಂಡಿದೀಯ, ನೀಲ್ ಮತ್ತು ಸ್ಯಾಂಡಿನ ನೋಡ್ಕೊಂಡ ಹಾಗೆ ಆಕಾಶನ ಪ್ರೀತಿಯಿಂದ ನೋಡ್ಕೊಂಡಿದೀಯ. ನಾನು ಇದನ್ನು ಯಾವುದನ್ನು ಮರ್ತೀನಿ. ಆದರೆ ನಾನು ಆಕಾಶ್ ತಂದೆ, ಅವನಿಗೆ ಒಳ್ಳೆದಾಗುವಂಥ ಡಿಸಿಷನೇ ನಾನು ತಗೊಳ್ತೀನಿ ಅಲ್ವಾ? ಅರ್ಚಿತಾ, ಯು ಶುಡ್ ಟ್ರಸ್ಟ್ ಮೀ ಆನ್ ದಿಸ್. ಈಗಲೂ ನಿನಗೆ ಹೇಳಿದೆ ನಾನೇನು ಹೋಗ್ತಿರ್ಲಿಲ್ಲ, ನೀನು ಬರಲಿ ಅಂತಾನೆ ಕಾಯ್ತಾ ಇದ್ದೆ. ನಾವಿಬ್ರು ಒಟ್ಟಿಗೆ ಹೋಗಿ ಮಾತಾಡೋಣ. ಆಕಾಶ್ ಮತ್ತು ಪುಣ್ಯ ಮದುವೆ ಆದರೆ ಎಲ್ಲ ಸಮಸ್ಯೆನೂ ಮುಗಿದ ಹಾಗೆ. ಬಟ್ ಪುಣ್ಯ ಆಕಾಶ್ಗೆ ಸರಿಯಾದ ಪೇರ್ ಅಲ್ಲ ಅಂತ ನಾನು ಹೇಳಿದ್ರೆ? ನನಗೆ ಮದುವೆ ಇಷ್ಟ ಇಲ್ಲ, ಆಕಾಶ್ ಪುಣ್ಯ ಮದುವೆನ ನಾನು ಅಪೋಸ್ ಮಾಡ್ತೀನಿ ಅಂತ ಹೇಳಿದ್ರೆ? ಪುಣ್ಯ ನಿಂತ್ಕೋ, ಪುಣ್ಯ ನೀನು ಹೋಗ್ಲೇಬೇಕಾ? ಇದೇ ನಿನ್ನ ಫೈನಲ್ ಡಿಸಿಷನ್? ಅದೇ ಸರಿ ಅಂತ ನಿಮಗೂ ಅನ್ನಿಸ್ತಿಲ್ವಾ ಆಕಾಶ್? ನಿಮಗೆ ಬೇಕಾಗಿರೋದು ನೆಮ್ಮದಿ, ನಾವಿಲ್ಲೇ ಇದ್ರೆ ಅದು ಸಿಗಲ್ಲ ಅಂತ ನಿಮಗೂ ಅನ್ನಿಸ್ತಿಲ್ವಾ? ನೋ ಪುಣ್ಯ, ನಿನ್ನನ್ನು ಬಿಟ್ಟು ಹೋದರೆ ಇನ್ನು ಯಾವತ್ತೂ ನಮ್ಮ ನೆಮ್ಮದಿ ಇರಲ್ಲ. ನಿಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ ಆಕಾಶ್, ನಮ್ಮನೆಯಲ್ಲೂ ಯಾರೂ ಖುಷಿಯಾಗಿಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟರು ಪ್ರತಿದಿನ ಏನಾದರೂ ಒಂದು ಸಮಸ್ಯೆ ಕಾಯ್ತಾನೆ ಇರುತ್ತೆ. ನಾವು ಇಲ್ಲೇ ಇದ್ದು ಪರಿಸ್ಥಿತಿ ಇನ್ನೂ ಹಾಳಾಗೋದಕ್ಕಿಂತ ದೂರ ಹೋಗೋದೆ ಸರಿ ಅಂತ. ಮೊದಲನೇ ದಿನ ನಾನು ನಿಮ್ಮನ್ನ ನೋಡಿದಾಗ ನಾನು ತುಂಬ ಸೋತು ಹೋಗಿದ್ದೆ. ಇಂಟರ್ವ್ಯೂಗೆ ಲೇಟಾಗಿ ಹೋಗಿದ್ದೆ, ಹೊರಗಡೆ ಜೋರಾಗಿ ಮಳೆ, ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರೆ ನೀವು ಬಂದು ಈ ದೇಶನ ಇಲ್ಲಿನ ವ್ಯವಸ್ಥೆನ ಬಾಯಿಗೆ ಬಂದಂಗೆ ಬೈತಿದ್ರಿ. ಇವತ್ತು ನಾನು ನೊಂದಿದ್ದೀನಿ, ಇವತ್ತು ನನ್ನ ಎದುರುಗಡೆ ನೀವಿದ್ದೀರಾ. ಅವತ್ತು ನಾನು ನಿಮ್ಮೇಲೆ ರೇಗಾಡಿದ್ದೆ, ನಿನ್ನ ಮಳೆ ನೆನೀತಾ ನಿಂತಿದ್ರೆ ನಾನು ನಿನ್ನ ಬಿಟ್ಟು ಆರಾಮಾಗಿ ಹೊರಟೋಗಿದ್ದೆ. ಇವತ್ತು ನೀನೇ ನನ್ನ ಬಿಟ್ಟು ಹೋಗ್ತಿದೀಯ. ಅವತ್ತಿಂದ ಇಲ್ಲಿವರೆಗೂ ಈ ಆಕಾಶ್ ತುಂಬ ಬದಲಾಗಿದ್ದಾನೆ, ಅದಕ್ಕೆ ಕಾರಣ ನೀನು. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಸಾಕಷ್ಟು ಬದಲಾಗಿದ್ದೀನಿ. ಎಂಥ ಸಮಸ್ಯೆ ಬಂದರೂ ಭಯ ಪಡಬಾರ್ದು. ಕಾಲ ಯಾರಿಗೋಸ್ಕರನೂ ಕಾಯಲ್ಲ, ಮುಂದೆ ನಡೀತಾ ಇರುತ್ತೆ. ಅದ್ರ ಜೊತೆ ನಾವು ನಡೀತಾ ಇರಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನೀವು. ನಾನು ನಿಮಗೂ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ, ಒಳಗಡೆ ಹೋಗೋಣ. ಪುಣ್ಯ, ನೀನು ಹೋಗ್ಲೇಬೇಕಾ? ನಿನ್ನ ಮನ್ಸು ಬದಲಾಗಲ್ವಾ ಪುಣ್ಯ? ಪ್ಲೀಸ್ ಡೋಂಟ್ ಗೋ. ಫೋರ್ಸ್ ಮಾಡ್ತೀಯ ಅಂದ್ರೆ ನಂದು ಒಂದು ಕಂಡೀಷನ್ ಇದೆ, ಅದನ್ನು ಕೇಳ್ಬಿಡು.
ಈ ಮದುವೆ ಆಗ್ಲೇಬೇಕು ಅಂತಂದ್ರೆ ಡಿವೈಡ್ ಯುವರ್ ಪ್ರಾಪರ್ಟಿ, ಡಿವೈಡ್ ಯುವರ್ ಮನಿ.